ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಟು ರಂಜಿತ ಅರಣ್ಯ. ಇವತ್ತು ಆಚೆ ಹೊರಟಿದ್ದೀವಿ. ಸೊ ಇದೀಗಪ್ಪ ಅಂತಂದರೆ ಲತಾ ಆಂಟಿ ಅವ್ರ ಮನೆಗೆ. ಸೊ ತುಂಬ ದಿನಗಳಿಂದ ಫೋನ್ ಮಾಡ್ತಾನೆ ಇದ್ರು, ಮೈಸೂರಿಗೆ ಬಂದರೆ ಒಂದ್ಸಲ ಮನೆಗೆ ಬನ್ನಿ, ಮಕ್ಕಳನ್ನ ನೋಡಬೇಕು, ಸೊ ವೀಡಿಯೋದಲ್ಲೆಲ್ಲ ನೋಡ್ತಾ ಇರ್ತೀನಿ ತುಂಬ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ಅಲ್ಲಿ ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ಲತಾ ಆಂಟಿ ಬಂದುಬಿಟ್ಟು ನಮ್ಮ ಹಳೆ ಮನೆ ಓನರು. ಸೊ ನಮಗೂ ಅವ್ರಿಗೂ ತುಂಬ ಒಳ್ಳೆ ಅಟ್ಯಾಚ್ಮೆಂಟ್ ಇದೆ, ಅಂಡ್ ಬಾಂಧವ್ಯ ಇದೆ. ಆ್ಯಂಡ್ ನಾವಿದ್ದಾಗ ಅವರು ಕೆಳಗಡೆ ಮನೆಯಲ್ಲಿದ್ದರು, ಸೊ ಆಮೇಲೆ ಬೇರೆ ಮನೆಗೆ ಶಿಫ್ಟ್ ಆದರು. ಸೊ ಕೆಳಗಡೆ ಮನೆ ಇದ್ದಾಗ, ಸೊ ಏನಾದ್ರು ಅವ್ರ ಮನೇಲಿ ಫಂಕ್ಷನ್ ಆದರೆ ನಾನ್ ವೆಜ್ ಮಾಡಿದ್ರೆ ಅದೆಲ್ಲ ನಮ್ಮ ಮನೆಗೆ ಕೊಡ್ತಾಯಿದ್ರು. ಸೊ ಇಬ್ಬರೇ ಇದ್ದಿದ್ದಲ್ವ, ಸೊ ಹಂಗಾಗಿ. ಆ್ಯಂಡ್ ನಾನು ಊರಿಗೆ ಏನಾದರೂ ಹೋದರೆ ನನ್ನ ಹಸ್ಬೆಂಡ್ಗೆ ಬೆಳಿಗ್ಗೆ ತಿಂಡಿ ಆ ಥರದೆಲ್ಲ ತುಂಬಾ ಒಂಥರ ಕ್ಲೋಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮಗೆ ಆ ಹಳೆ ಮನೆ ತುಂಬಾ ಇಷ್ಟ ಆಗಿತ್ತು. ಸೊ ಓಪನ್ ಟೆರಸ್ 1 BHK ಮನೆ. ಸೊ ಹಂಗಾಗಿ ಇವಾಗ ನಮಗೆ ದೊಡ್ಡದು ಬೇಕಲ್ವ, 2 BHK ಬೇಕಲ್ವ, ಸೊ ಹಂಗಾಗಿ ಈ ಮನೆ ಶಿಫ್ಟ್ ಆಗಿರೋದಿಲ್ಲ. ಆಲ್ಮೋಸ್ಟ್ 6 ಇಯರ್ವರೆಗೂ ನಾನು ಅದೇ ಮನೇಲಿ ಬಾಡಿಗೆ ಇದ್ದಿದ್ದು. ಸೊ ಹಂಗಾಗಿ ಒಂದ್ಸಲ ಮೀಟ್ ಮಾಡ್ಕೊಂಬರೋಣ. ಆ್ಯಂಡ್ ಅವರು ಮಗಳು ಇದ್ದಾರೆ, ಸೊ ಹರ್ಷಿತಾ ಅಂತ. ಸೊ ಅವರು ಫೋನ್ ಮಾಡಿದ್ರು 1-2 ಸಲ. ಸೊ ಹಂಗಾಗಿ ಅವ್ರನ್ನೂ ಮೀಟ್ ಮಾಡೋಣ ಅಂದ್ಕೊಂಡು ಹೊರಟಿದ್ದೀವಿ. ಸೊ ಅಂತೂ ಮನೆಗೆ ಬಂದಾಯಿತು, ತುಂಬಾ ಮಿಸ್ ಮಾಡ್ಕೋತೀವಿ ಮಾತ್ರ ಮನೇನ. ಸೊ ನನಗಂತೂ ತುಂಬಾ ಇಷ್ಟ ಆಗಿತ್ತು. ಸೊ ಹಂಗಾಗಿ ಅದ ಏರಿಯಾದಿಂದ ಒಂದು 5-6 ವರ್ಷ ಈ ಥರ ಓಡಾಡಿರೋದಲ್ಲ, ಸೊ ಏರಿಯಾ ನೋಡಬೇಕಾದ್ರೆ, ಆಮೇಲೆ ಆಂಟಿಯನ್ನೆಲ್ಲ ಮಾತಾಡಿಕೊಂಡು, ಕೆಳಗಿನ ಮನೆ ಮೇಲ್ಗಡೆ ಮನೆ ಎಲ್ಲರೂ ಪರಿಚಯ ಇರ್ತಾರಲ್ಲ, ಸೊ ಹಂಗಾಗಿ ಎಲ್ಲರೂ ಮಾತಾಡಿಸ್ಕೊಂಡು ಹೋಗೋಣ ಅಂತ ಆ ಥರ ಬಂದ್ವಿ. ನಿಮಗೆ ಅಂತ ನೋಡ್ತಾನೆ ಇರ್ತೀನಿ ಯೂಟ್ಯೂಬ್ ನಲ್ಲಿ. ಎಲ್ಲ ನೀವೇ ಸರ್, ಇಬ್ರು ನೀವೇನೆ. ಸೊ ಅವರೇ ಲತಾ ಆಂಟಿ ಅಂತ. ಸೊ ಮಕ್ಕಳು ಬೇರೆ ನೀಟಾಗಿ ಈ ಥರ ಆಟ ಆಡಿಕೊಂಡು ಆರಾಮಾಗಿ ಇದ್ದರು. ಸೊ ಈ ಥರ ಮಾತಾಡಿಕೊಂಡು ಅವ್ರ ಬಗ್ಗೆ ಮಾತಾಡ್ಕೊಂಡು ತುಂಬ ದಿನ ಆಯ್ತಲ್ಲ ಮೀಟ್ ಮಾಡಿದೆ. ಸೊ ತುಂಬ ವಿಷಯಗಳನ್ನ ಶೇರ್ ಮಾಡ್ಕೋತಾ ಇದ್ವಿ. ಆ್ಯಂಡ್ ಅಂಕಲ್ ಕೂಡ ಬಂದರು ಆ ಟೈಮಲ್ಲಿ. ಸೊ ಅವನು ಮೀಟ್ ಮಾಡಿ ತುಂಬಾ ಖುಷಿಯಾಯಿತು. ತುಂಬ ಚೆನ್ನಾಗಿ ಮಾತಾಡಿಕೊಂಡು ಒಂದು 1/2 hour ಸ್ಪೆಂಡ್ ಮಾಡಿಕೊಂಡು, ಇವಾಗ ಪಾರ್ಕಿಂಗ್ ಹೋಗಬೇಕು ಮಕ್ಕಳನ್ನ ಆಟಾಡಿಸ್ಕೊಳೋದಕ್ಕೆ. ಸೊ ಅಲ್ಲಿಂದ ಲೈಟಿಂಗ್ ನೋಡ್ಕೊಳ್ಳೋದಕ್ಕೆ ಹೋಗಬೇಕು ಅಂತ ಆ ಥರ ಪ್ಲ್ಯಾನಲ್ಲಿದ್ವಿ. ಸೊ ಹಂಗಾಗಿ ಬೇಗ ಹೊರಟಿದ್ವಿ. ಸೊ ಆ್ಯಂಡ್ ಹೊರಡೋದಕ್ಕಿಂತ ಮುಂಚೆ ಈ ಥರ ಫೋಟೋ ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಫೋಟೋನೂ ತೊಗೊಂಡಾಯಿತು. ಓಕೆ, ಅಲ್ಲಿಂದ ಅಲ್ಲೇ ಪಕ್ಕ ಇರೋದು ಇದು ಪಾರ್ಕು. ಆ್ಯಂಡ್ ಇದು ಟಿಕೆ ಲೇಔಟ್ ಅಲ್ಲಿ. ಇವಾಗ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ಮಕ್ಕಳಿಗೆ ಆಟಾಡೋದಕ್ಕಾಗಿರ್ಬೋದು, ಜಿಮ್ ಏರಿಯಾ ಆಗಿರ್ಬೋದು, ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಹಂಗಾಗಿ ಇನ್ನೂ ಲೈಟಿಂಗ್ಸ್ ನೋಡ್ಕೋಬೇಕು. ಸೊ ಲೈಟಿಂಗ್ಗೆ ಲೇಟಾಗಿ ಹೋದರೆ ಅಷ್ಟು ಟ್ರಾಫಿಕ್ ಆ ಥರದೆಲ್ಲ ಏನೂ ಸಿಗೋಲ್ಲ ಅಂತ ಅಂದ್ಕೊಂಡು, ಸೊ ಇಲ್ಲೂ ಒಂಚೂರು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಮಕ್ಕಳು ಆಟ ಆಡ್ದಂಗು ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಅಲ್ಲಿ ಆಲ್ರೆಡಿ ಟ್ವಿನ್ಸ್ ಇದ್ದರು. ಸೊ ಟ್ವಿನ್ಸ್ ಗರ್ಲ್ಸು, ಸೊ ನಾವು ಟ್ವಿನ್ಸ್ ಬಾಯ್ಸ್. ಸೊ ಹಂಗಾಗಿ ಫಸ್ಟ್ ಟೈಮ್ ಈ ಥರ ಟ್ವಿನ್ಸ್ನ ಮೀಟ್ ಮಾಡ್ತಾ ಇರೋದು ನಾನು. ಸೊ ನೋಡಿ, ಇವರೆ ಟ್ವಿನ್ಸ್ ಗರ್ಲ್ಸ್, ಸ್ವಲ್ಪ ನಮ್ಮ ಮಕ್ಕಳಿಗಿಂತ ದೊಡ್ಡವರು. ಅದು ಖುಷಿಯಾಯಿತು ಆ ಪಾರ್ಕ್ ಹೋಗಿರೋದು. ಸೊ ಅಂತೂ ಇಂದು ಟೈಮು ಆಲ್ಮೋಸ್ಟ್ ಇವಾಗ 8:30 ಹಂಗಾಯಿತು. ಸೊ ಹಂಗಾಗಿ ಇನ್ನೂ ಲೈಟಿಂಗ್ಸ್ ಹೋಗ್ಬೋದು ಅಂತ ಹೊರಟ್ರೆ, ಮಿಡ್ಲಲ್ಲಿ ನಮಗೆ ಈ ಥರ ಬೆಡ್ಶೀಟ್ನ ತೊಗೊಳ್ಳೋಣ ಅಂತ ಹೊರಟ್ವಿ. ಸೊ ಆ್ಯಂಡ್ ಇದು 300ಗೆ 2 ಪೀಸ್ ಸಿಗುತ್ತೆ ನಮಗೆ. ಸೊ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ, ಕಾಟನ್ ಟೈಪು. ಸೊ ನೋಡಿ ಈ ಥರ. ಸೊ ಒಂದು ಇದನ್ನ ತೊಗೊಂಡ್ವಿ, ಸೊ ಇನ್ನೊಂದು ಕಲರ್ ಬೇರೆ ತೊಗೊಂಡ್ವಿ. ಸೊ ಆ್ಯಂಡ್ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸೊ ಮನೆಗೂ ಬೇಕಾಗಿತ್ತು, ಯೂಸ್ ಆಗಿತ್ತಲ್ಲ, ಸೊ ಹಂಗಾಗಿ ಅದನ್ನು ತೊಗೊಂಡ್ವಿ ನಾವು. ಅಲ್ಲಿಂದ ಲೈಟ್ಸ್ ನೋಡೋದಕ್ಕೆ ಹೊರಟ್ವಿ. ಮೈಸೂರು ಲೈಟಿಂಗ್ಸ್ ಅಂತಂದರೆ ಎಲ್ರಿಗೂ ಗೊತ್ತು ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಒಂದು 9:30 ಹಂಗೆ ಹೋದರೆ ಟ್ರಾಫಿಕ್ಗೂ ಕಡಿಮೆ ಇರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ.